ಹಾಯ್ ಫ್ರೆಂಡ್ಸ್, ಹೆತ್ವಿಕ್ ರೆಡ್ಡಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಎಗ್ ಬುರ್ಜಿ. ಏನೇನು ಬೇಕಂತ ನೋಡೋಣ, ಬನ್ನಿ ನೋಡಿ. ಎರಡು ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ 4 ಪೀಸ್ ಕಟ್ ಮಾಡಿಕೊಂಡಿದ್ದೀನಿ. ಮಾಡೋದಕ್ಕೆ 1 ಸ್ಪೂನ್ ಎಣ್ಣೆ ಬೇಕು, ಮೆಣಸು ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ, ಖಾರದ ಪುಡಿ 1 ಕಾಲು ಟೀಸ್ಪೂನು, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, 6 ಮೊಟ್ಟೆ. ಇವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ ನೋಡಿ. ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಥರ ಬೀಟ್ ಮಾಡಿಕೊಂಡಿದ್ದೀನಿ, ಎಲ್ಲ ಒಂದಕ್ಕೊಂದು ಯೆಲ್ಲೋ ಕಲರು ವೈಟ್ ಎಲ್ಲ ಮಿಕ್ಸ್ ಆದಂಗೆ. ಇವಾಗ ಮಾಡೋಣ ಬನ್ನಿ ನೋಡಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ನೋಡಿ, ಹಸಿಮೆಣಸಿನ್ಕಾಯಿ 1, ಈರುಳ್ಳಿ ಹಾಕೊಂಬಿಡೋಣ ನೋಡಿ. ಇವಾಗ ಸ್ವಲ್ಪ ಉಪ್ಪು ಸರಿಸ್ಕೊಳ್ಳೋಣ, ಈರುಳ್ಳಿ ಬೇಗ ನೀರು ಬಿಟ್ಕೊಳ್ಳುತ್ತೆ. ಅರ್ಧ ಹಾಕ್ಕೊತ ಇದ್ದೀನಿ, ಆಮೇಲೆ ಅರ್ಧ ಹಾಕ್ಕೊಳ್ಳೋಣ. ನೋಡಿ ಈರುಳ್ಳಿ ಹಾಕಿ 1/2 ನಿಮಿಷಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ ಈಗ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಮೆಣಸು ಪುಡಿ, ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಇನ್ನು ಸ್ವಲ್ಪ ಉಪ್ಪು ಮಿಕ್ಸ್ ಇದ್ವಲ್ಲ ಉಪ್ಪು, ಇವೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡೋಣ. ನೋಡಿ ಈ ಥರ ಇರುವಾಗ ಈಗ ಮೊಟ್ಟೆ ಹೊಡ್ಕೊಂಡಿದ್ವಲ್ಲ ಇದೆಲ್ಲ ಹಾಕೊಳ್ಳೋಣ ನೋಡಿ. ಮಸಾಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/2 ನಿಮಿಷ ಬಿಟ್ಬಿಡೋ ನನಗೆ, 1/2 ನಿಮಿಷ ಬಿಟ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀನು ಹಾಕೈತೆ, ಸ್ವಲ್ಪ ತೇವಾಂಶ ಐತೆ ಈ ಥರ. ಚೆನ್ನಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಸೈಡ್ ಡಿಶ್ಗೆ, ನೈಟ್ ಹೊತ್ತು ಸಾಂಬಾರು ಇರುತ್ತೆ, ಬಜ್ಜಿ ಬೋಂಡ ಯಾವಾಗಲೂ ತಿಂತ ಬೇಜಾರಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಡೈಲಿ ಒಂದೊಂದು ಮೊಟ್ಟೆ ತಿಂದರೂ ಪರವಾಗಿಲ್ಲ. ಯಾವಾಗಾದರೂ ನೋಡಿ, ಒಂದು ದಿವಸ ಬಜ್ಜಿ ಬೋಂಡ ಹಾಕ್ಕೊತೀವಿ, ಒಂದು ದಿವಸ ವಡೆ, ಒಂದು ದಿವಸ ಈ ಥರ ಸೈಡ್ ಡಿಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾಗೇ ಇರುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಏನು 5 ನಿಮಿಷದಲ್ಲಿ ಈ ಥರ ಮಾಡ್ಕೋಬೇಕಂದ್ರೆ ಆಗಲ್ಲ, ಬೇರೆ ಯಾವುದು ಎಗ್ ಬುರ್ಜಿ ಆದರೆ 5 ನಿಮಿಷದಲ್ಲಿ ಆಗೋಗುತ್ತೆ ನೋಡಿ. ಈಗ ಆಗಿದೆ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಂಬಿಟ್ಟು ಸೈಡಿಗೆ ತೆಗೆದಿಕ್ಕೊಳ್ಳೋದು ಅಷ್ಟೇ. ಆಗೈತೆ ಎಗ್ ಬುರ್ಜಿ, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ, 5 ನಿಮಿಷದಲ್ಲಿ ಎಗ್ ಬುರ್ಜಿ ಮಾಡ್ಕೊಳ್ಳೋದು. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸೈಡ್ಗೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಮಾಡಿರೋ ವಿಡಿಯೋ ನಿಮ್ಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ.